ಶುಭೋದಯ. ಇಂದಿನ ವಿಷಯ ಕನ್ನಡ. ತರಗತಿ ಏಳನೇ ತರಗತಿ ಅವಧಿ ಹತ್ತನೇ ಅವಧಿಯಲ್ಲಿ ನಾವು ಇವತ್ತಿನ ಪಾಠ ಏಳು, ನಸೀರುದ್ದೀನ್ ಕಥೆಗಳು ಎಂಬ ಒಂದು ಪಾಠದ ಬಗ್ಗೆ ತಿಳಿಯಲು ಮುಂದಾಗೋಣ. ಅದಕ್ಕೂ ಮುನ್ನ ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಹೊರಗಡೆ ಕರೋನಾದ ಪ್ರಭಾವ ತುಂಬಾನೇ ಇದೆ. ಆದಷ್ಟು ಹೊರಗಡೆ ಬರಬೇಡಿ, ಮನೆಯಲ್ಲೇ ಇರಿ. ಒಂದು ವೇಳೆ ಅತ್ಯವಶ್ಯಕ ಪರಿಸ್ಥಿತಿಯಲ್ಲಿ ಹೊರಗಡೆ ಬಂದು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಗಳನ್ನು ಬಳಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಬನ್ನಿ, ನಾನು ಇವತ್ತಿನ ಪಾಠ ನಸೀರುದ್ದೀನ್ ಕಥೆಗಳು ಎಂಬ ಪಾಠದಲ್ಲಿ ಎರಡನೆಯ ಭಾಗ ವಯಸ್ಸು ಎಂಬ ಒಂದು ಚಿಕ್ಕ ಪುಟ್ಟ ಕಥೆಯನ್ನು ತಿಳಿಯಲು ಮುಂದಾಗೋಣ. ನಾವು ಇಷ್ಟಕ್ಕೂ ಮುಂಚೆ ಇರುವ ತರಗತಿಯಲ್ಲಿ ನಾವು ಯಾವುದನ್ನು ಕಲಿತಿದ್ವಿ? ಕತ್ತೆಯ ಮಾತು ಎಂಬ ಒಂದು ಭಾಗ ಒಂದರಲ್ಲಿ ನಾವು ಚಿಕ್ಕ ಒಂದು ಪುಟ್ಟ ಕಥೆಯನ್ನು ತಿಳಿದುಕೊಂಡಿದ್ದೇವೆ. ಅಂದ್ರೆ ನಾವು ಒಂದ್ಸತಿ ಪುನರಾವರ್ತಿಸಿಕೊಂಡ್ರೆ, ಅಲ್ಲಿ ನಸೀರುದ್ದೀನ್ ಎನ್ನುವ ಒಬ್ಬ ಸ್ವಾರ್ಥಿ ಇರುವಂತಹ ವ್ಯಕ್ತಿತ್ವ ಉಳ್ಳವ ಏನ್ ಮಾಡ್ತಾನೆ, ತನ್ನ ನೆರೆಮನೆಯವರ ಒಂದು ಸಹಾಯವನ್ನು ನಿರಾಕರಿಸುತ್ತಾನೆ. ಅಂದ್ರೆ ನೆರೆಮನೆಯವರು ಬಂದು ತನ್ನ ಬಳಿ ಇದ್ದಕ್ಕಂತಹ ಸುಂದರವಾದ ಕತ್ತೆಯನ್ನು ಕೇಳಿದಾಗ, ಸಾಮಾನುಗಳನ್ನು ತರಿಸುವ ಒಂದು ಉದ್ದೇಶದಿಂದ ಕೇಳಿದಾಗ ಅವನು ಅಲ್ಲಗಳೆಯುತ್ತಾನೆ. ಅಂದ್ರೆ ನಾನು ಕೊಡಲ್ಲ ಅಂತ ಹೇಳ್ತಾನೆ. ಆದ್ರೂ ಅವನು ಕೇಳುವ ಸಮಯದಲ್ಲಿ ಆ ಒಂದು ಕತ್ತೆಯ ಧ್ವನಿ ಬಂದಾಗ ಅಲ್ಲಿ ಅವನು ನಿಷ್ಠುರವಾಗಿ ಮಾತಾಡ್ತಾನೆ. ಅಂದ್ರೆ ಆ ಧ್ವನಿ ಕೇಳಿಸಿದಾಗ ನೆರೆಮನೆಯಾದ ಏನೆಂದರೆ, ನಿನ್ನ ಬಳಿ ಕತ್ತೆ ಇದ್ದರೂ ಸಹ ನೀನು ನನಗೆ ಸಹಾಯ ಮಾಡಲಿಕ್ಕೆ ಇಷ್ಟಪಡುತ್ತಿಲ್ಲ, ಎಂಥ ಮನುಷ್ಯನಯ್ಯ ನೀನು ಅಂತ ಬೈದಿದ್ದಾಗ ಈ ನಸೀರುದ್ದೀನ್, ನೀನು ಇಷ್ಟು ದೊಡ್ಡ ನನ್ನ ಮನುಷ್ಯನ ಮಾತನ್ನೇ ನೀನು ನಂಬ್ತಾ ಇಲ್ಲ, ಬರೀ ಕತ್ತೆಯ ಧ್ವನಿಯನ್ನು ನಂಬ್ತೀಯಲ್ಲ ಅಂತ ಹೇಳಿ ಅವನಿಗೆ ತಿರುಗೇಟು ಮಾತಾಡ್ತಾನೆ. ಈ ರೀತಿ ಅವನ ವ್ಯಕ್ತಿತ್ವ ನಮಗೆ ಗೊತ್ತಾಗ್ತದೆ. ಒಂದ್ ಕಡೆ ಸಹಾಯವೂ ಮಾಡ್ತಿಲ್ಲ, ಇನ್ನೊಂದ್ ಕಡೆ ಸ್ವಾರ್ಥ ಮನೋಭಾವ ಉಳ್ಳವ ಈ ನಸೀರುದ್ದೀನ್ ಎನ್ನುವಂತ ಅನ್ನೋದು ಗೊತ್ತಾಯ್ತು. ಹೌದಾ, ಇವತ್ತಿನ ನಮ್ಮ ಎರಡನೆಯ ಭಾಗದಲ್ಲಿ ಮತ್ತೊಂದು ಕತೆ ಅದೇ ನಸೀರುದ್ದೀನ್ ಬಗ್ಗೆ ಇದೆ. ಅದು ಬಂದ್ಬಿಟ್ಟು ವಯಸ್ಸು ಎಂಬ ಒಂದು ಹೆಡಿಂಗ್ ಬರ್ತಾ ಇದೆ. ಆ ಒಂದು ವಯಸ್ಸು ಎನ್ನುವ ಕಥೆಯನ್ನು ನಾವೀಗ ನೋಡ್ಕೊಳ್ಳೋಣ. ವಯಸ್ಸು ಎನ್ನುವುದು ಈ ತರ ಒಂದು ಚಿಕ್ಕ ಕಥೆ. ಆ ಚಿಕ್ಕ ಕಥೆಯನ್ನು ನಾನು ನಿಮಗೆ ಓದಿ ಅರ್ಥವನ್ನು ತಿಳಿಸುತ್ತೇನೆ. ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸೀರುದ್ದೀನ್ ಹರಟೆ ಹೊಡೆಯುತ್ತಿದ್ದ. ನೋಡಿ, ಈಗ ಗೆಳೆಯರೆಲ್ಲರೂ ಸೇರಿದಾಗ ಏನ್ ಮಾಡ್ತಾರೆ, ಏನೇನೋ ಹತ್ತಾರು ಮಾತಾಡುವುದನ್ನು ಮಾತಾಡ್ತಿರ್ತಾರೆ, ಏನೋ ಒಂದು ಹರಟೆ ಮಾಡ್ತಿರ್ತಾರೆ, ಯಾವುದೋ ಒಂದು ಸಂಭಾಷಣೆಯನ್ನು ಮಾಡ್ತಾನೆ ಇರ್ತಾರೆ. ಗೆಳೆಯರು ಅಂದಾಕ್ಷಣ ಗುರು ಗುರು ಉಸು ಉಸು ಅನ್ನುವ ಒಂದು ಧ್ವನಿಯಲ್ಲಿ ಅವರದ್ದೇ ಆದ ವಿಚಾರಗಳನ್ನು ಒಬ್ರಿಗೊಬ್ರು ಹೇಳ್ಕೊಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನಿಮ್ ಮನೆಯಲ್ಲಿ ಏನಾಯ್ತು, ನಮ್ಮ ಮನೆಯಲ್ಲಿ ಏನಾಯ್ತು, ಈ ರೀತಿ ಆಯ್ತು, ಅವ್ನು ಬಂದ ಇವ್ರು ಬಂದ್ರು, ಈ ತರ ಆಯ್ತು ಅಂತ ಕೆಲವೊಂದು ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಗೆಳೆಯರು ಅಂದಾಕ್ಷಣ ಆ ರೀತಿ ಹಂಚಿಕೊಳ್ಳುವುದು ಅವರ ಒಂದು ಧರ್ಮ ಆಗಿರುತ್ತೆ ಅಲ್ವಾ. ಅದೇ ರೀತಿ ಇಲ್ಲಿ ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸೀರುದ್ದೀನ್ ಹರಟೆ ಹೊಡೆಯುತ್ತಿದ್ದ. ಅಂದ್ರೆ ನಸೀರುದ್ದೀನ್ ನ ಗೆಳೆಯರ ಗುಂಪು ಅಲ್ಲಿ ಇತ್ತು. ಆ ಒಂದು ಗೆಳೆಯರ ಗುಂಪಿನಲ್ಲಿ ನಸೀರುದ್ದೀನ್ ಏನ್ ಮಾಡ್ತಿದ್ದ, ಅವರ ಬಳಿ ಮಾತಾಡ್ತಿದ್ದ, ಯಾವುದೋ ಒಂದು ವಿಚಾರದ ಬಗ್ಗೆ ಹರಟೆಯನ್ನು ಹೊಡಿತಾ ಇದ್ರು. ಮಾತಿನ ಮಧ್ಯೆ ಸ್ನೇಹಿತನೊಬ್ಬ ನಸೀರುದ್ದೀನ್ ನಿನ್ನ ವಯಸ್ಸು ಎಷ್ಟು ಎಂದು ಕೇಳಿದ. ನೋಡಿ, ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದು ವಿಷಯದಲ್ಲಿ ನಸೀರುದ್ದೀನ್ ನಿನ್ ವಯಸ್ಸು ಎಷ್ಟು ಅಂತ ಪ್ರಶ್ನೆಯನ್ನು ಹಾಕಿದ. ಯಾರು, ನಸೀರುದ್ದೀನ್ನ ಗೆಳೆಯ ಮತ್ತೋರ್ವ. ಆ ಒಂದು ಹುಡುಗ ಏನ್ ಕೇಳಿದ, ನಿನ್ ವಯಸ್ಸೆಷ್ಟು ನಸೀರುದ್ದೀನ್ ಅಂತ ಕೇಳಿದ. ಆ ಒಂದು ಪ್ರಶ್ನೆ ಕೇಳಿದಾಗ ನಸೀರುದ್ದೀನ್ ಒಂದು ಮುಖ ಆಶ್ಚರ್ಯದಿಂದ ಇತ್ತು. ಯಾಕೆ ನೋಡೋಣ ಮುಂದೆ. ನಸೀರುದ್ದೀನ್ ಕೂಡಲೇ 40 ವರ್ಷ ಎಂದು ಆನ್ಸರ್ ಅಂದ್ರೆ ಉತ್ತರ ಹೇಳಿದ. ಅವನ್ ಏನ್ ಕೇಳಿದ, ಗೆಳೆಯ ನಿನ್ ವಯಸ್ಸೆಷ್ಟು ನಸೀರುದ್ದೀನ್ ಅಂದಾಗ ಅವನು ಕೂಡಲೇ ಉತ್ತರ ಏನಂತ ಕೊಟ್ಟ, ನನ್ನ ವಯಸ್ಸು 40 ವರ್ಷಗಳು. ಅಂದ್ರೆ 40 ಇರ್ತೀವಲ್ಲ, ಆ ರೀತಿ 40 ವರ್ಷಗಳು ಎಂದು ಉತ್ತರ ಹೇಳಿದ. ಆದರೆ ಅವನ ಸಿಕ್ಕುಗಟ್ಟಿದ ಮುಖ ಬಿಳಿಯ ಕೂದಲು ನೋಡಿದರೆ 40 ವಯಸ್ಸಿನಂತವರಂತೆ ಕಾಣುತ್ತಿರಲಿಲ್ಲ. ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ. ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳಿದ. ನೋಡಿ, ಅವನ್ ಏನಂತ ಹೇಳ್ದ, ಇಲ್ಲಿ 40 ವರ್ಷ ಇದೆ ನನ್ಗೆ, ನನ್ ವಯಸ್ಸು ಬಂದ್ಬಿಟ್ಟು 40 ವರ್ಷ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂತ ಗೆಳೆಯರಲ್ಲಿ ಒಂದು ಸಂಶಯ ಬಂತು, ಅಂದ್ರೆ ಡೌಟ್ ಬಂತು. ಆ ಒಂದು ಸಂಶಯ ಏನಾಗಿತ್ತು ಅಂದ್ರೆ, ಅವನ ಒಂದು ಮುಖ ಸುಕ್ಕುಗಟ್ಟಿದೆ. ಅಂದ್ರೆ 50-60 ವರ್ಷದ ವಯಸ್ಸಿನವರು ಹೇಗಿರ್ತಾರೋ ಆ ರೀತಿ ಅವನು ಕಾಣ್ತಾ ಇದ್ದ. ಆದ್ರೆ ಉತ್ತರ ಹೇಳಿದ್ದು 40 ವರ್ಷ ಅಂತ. ಆದ್ರಿಂದ ಅವರಿಗೆ ನಂಬಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆದ್ರೂ ಅವನ ವಯಸ್ಸು ಜಾಸ್ತಿ
ನಲವತ್ತು ವರ್ಷಕ್ಕೆ ಯಾರಿಗಾದ್ರೂ ಬೆಳೆಯಬಹುದಲ್ಲ ಅಷ್ಟು ಬೇಗ ಬರಲ್ಲ, ಆದ್ರೆ 50-60 ವರ್ಷದವರಿಗೆ ಮಾತ್ರ ಬೇಗ ತಲೆಯೆಲ್ಲ ಬೆಳೆಯಬಹುದಲ್ಲ ಆಗುತ್ತೆ. ಆ ರೀತಿ ಅವ್ರಿಗೆ ಏನಿಸ್ತಾ ಇದೆ, ಇವನು ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡ್ರು. ಅಲ್ಲಿ ಇರ್ತಕ್ಕಂತ ಗೆಳೆಯರೆಲ್ಲರೂ ಆ ರೀತಿ ಆಲೋಚನೆ ಮಾಡ್ತಿದ್ರು. ಅದರಲ್ಲಿನೇ ಒಬ್ಬ ಹುಡುಗ ಧೈರ್ಯ ಮಾಡಿ ಕೇಳ್ಬಿಡ್ತಾನೆ, ಏನಂತ, ಅಲ್ಲ ನಜೀರುದ್ದಿ, 10 ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ ನೋಡ್ರಿ. ಈ ಒಂದು ಪ್ರಶ್ನೆ ಇವಾಗ ಕೇಳ್ತಕ್ಕಂತ ಮತ್ತೋರ್ವ ಗೆಳೆಯ ಏನ್ ಕೇಳಿದ, ನನ್ನ ವಯಸ್ಸು ಎಷ್ಟು ಅಂತ ಕೇಳಿದ. ಆಗ ನಜೀರುದ್ದೀನ್ ಹೇಳಿದ ಒಂದು ಉತ್ತರ, 40 ವರ್ಷ ನನಗೆ ಅಂತ ಉತ್ತರ ಹೇಳಿದ. ಇದೇ ಪ್ರಶ್ನೆಯನ್ನು 10 ವರ್ಷಗಳ ಕೆಳಗೆ ಅಂದ್ರೆ ಇನ್ನು ಹಿಂದೆನೆ ಈ ಹುಡುಗ ಅಂದ್ರೆ ಮತ್ತೊಬ್ಬ ಗೆಳೆಯ 10 ವರ್ಷದ ಕೆಳಗೆ ಕೇಳಿದ್ರು ಇದೇ ಉತ್ತರ ಹೇಳ್ತಿದ್ದಾನೆ. ಅಂದ್ರೆ 10 ವರ್ಷ ಆಗಿದೆ ಅಂದ್ರೆ ಇವಾಗ ಅವನ ವಯಸ್ಸು ಎಷ್ಟಾಗಿರ್ಬೇಕು, 40+10 50 ವರ್ಷಗಳಾಗಿರ್ಬೇಕು. ಆದ್ರಿಂದ ಅವನೇನ್ ಮಾಡ್ದ, ಧೈರ್ಯ ಮಾಡಿ ನೀನು ನನಗೆ 10 ವರ್ಷದ ಕೆಳಗಡೆ ಸಹ ಇದೇ ಉತ್ತರವನ್ನು ನೀಡಿದ್ದೆಯಲ್ಲ, ಮತ್ತು ಇವಾಗ ಕೂಡ ಇದೇ ಉತ್ತರವನ್ನು ನೀಡುತ್ತಿದ್ದೀಯಲ್ಲ ಅಂತೇಳಿ ಧೈರ್ಯ ಮಾಡಿ ಆ ಒಂದು ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿದ. ಆಗ ಏನಾಯ್ತು ನೋಡಿ, ಅಲ್ಲ ನಜೀರುದ್ದೀನ್, 10 ವರ್ಷದ ಹಿಂದೆಯೇ ನೀನು ಇದೇ ಮಾತು ಹೇಳಿದ್ರೆ ನನಗೆ ಚೆನ್ನಾಗಿ ನೆನಪಿದೆ, ಈಗಲೂ 40 ವರ್ಷ ಅಂದ್ರೆ ಹೇಳಲೇ ಇಲ್ಲ, ನಾನು ಆಗೊಂದು ಈಗೊಂದು ಮಾತನಾಡೋದಿಲ್ಲ, ನನ್ನನ್ನು ಯಾವಾಗಲೂ ಒಂದೇ ಮಾತು ಎಂದು ನಜೀರುದ್ದೀನ್ ಅಲ್ಲಗೆಳೆದ. ಅಂದ್ರೆ ಅವನು ಏನ್ ಮಾಡಿದ, ತಮಾಷೆಯಂತೆ ಉತ್ತರಗಳನ್ನು ಹೇಳ್ತಿರ್ತಾನೆ. ಈಗ ಕೇಳಿದ ಒಂದು ಗೆಳೆಯ ಬೇರೆ, ಅವತ್ತು ಕೇಳಿದ ಗೆಳೆಯನು ಬೇರೆ, ಆ ಗೆಳೆಯ ಕೇಳಿದ್ದಕ್ಕೂ ಒಂದೇ ಉತ್ತರ, ಈ ಗೆಳೆಯ ಕೇಳಿದ್ದಕ್ಕೂ ಒಂದೇ ಉತ್ತರ ಕೊಟ್ಟ ನಜೀರುದ್ದೀನ್. ಆದ್ರೆ ಅಲ್ಲಿ 10 ವರ್ಷಗಳ ಮಧ್ಯಂತರ ಆಗಿದೆ. 10 ವರ್ಷದ ಕೆಳಗಡೆ ಕೇಳಿದ್ರು 40 ವರ್ಷ, 10 ವರ್ಷ ಜಾಸ್ತಿ ಕೇಳಿದ್ರು 40 ವರ್ಷ, ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ ನಜೀರುದ್ದೀನ್ ಚಾಣಕ್ಯದಿಂದ ಏನಂತಾನೆ, ಅವನ ಒಂದು ಮಾತು ಅವಾಗ ಕೇಳಿದ್ರು ಇವಾಗ ಕೇಳಿದ್ರು ನನ್ನ ಉತ್ತರ ಯಾವಾಗ್ಲೂ ಒಂದೇ ಇರುತ್ತೆ, ಇನ್ನೂ 10 ವರ್ಷ ಆದ್ರೂ ನಾನು ಹೇಳೋ ಒಂದು ಉತ್ತರ ಒಂದೇ ಅಂತ ಅಲ್ಲಿಂದ ಅವನು ಆ ಮಾತಿನಿಂದ ತಪ್ಪಿಸಿಕೊಂಡ. ಅಂದ್ರೆ ಅವನ ಉದ್ದೇಶ ಏನಾಗಿತ್ತು, ತನ್ನ ವಯಸ್ಸನ್ನು ಕಡಿಮೆ ಹೇಳಬೇಕೆನ್ನುವುದೇ ಅವನ ಉದ್ದೇಶ ಆಗಿರುತ್ತೆ, ಸಹ ಸರಿಯಾಗಿ ಹೇಳಬೇಕೆನ್ನುವುದು ಅವನ ಉದ್ದೇಶ ಆಗಿರಲಿಲ್ಲ. ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಅವನು ಏನ್ ಮಾಡ್ದ, ಅವತ್ತಿಗೂ ಇವತ್ತಿಗೂ ನನ್ನ ಮಾತು ಒಂದೇ ಅಂತ ಹೇಳಿ ಅಲ್ಲಿಂದ ಬೇರೆ ಕಡೆ ಹೊರಟು ಹೋದ. ಅಂದ್ರೆ ನಮಗೆ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ನಜೀರುದ್ದೀನ್ ಒಬ್ಬ ಸಾಥಿಯಾಗಿದ್ದ ಅಂತ ಮುಂದಿನ ಒಂದು ವಿಚಾರದಲ್ಲಿ ಗೊತ್ತಾಯ್ತು. ಆದ್ರೆ ಈ ಎರಡನೆಯ ಕತೆ ಅಂದ್ರೆ ವಯಸ್ಸಿನ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವನು ಸುಳ್ಳು ಹೇಳಿದ, ಮತ್ತು ಅವನು ಸುಳ್ಳು ಹೇಳಿದ್ದನ್ನು ಅದುವೇ ನಿಜ ಎಂದು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ ಎನ್ನುವುದು ಈ ಎರಡನೆಯ ಕಥೆಯಲ್ಲಿ ಸಾರಾಂಶವಾಗಿತ್ತು. ಮತ್ತು ನಾವೀಗ ಮತ್ತೊಂದು ಕಥೆಗೆ ಹೋಗೋಣ. ವಯಸ್ಸಿನ ವಿಚಾರದಲ್ಲಿ ಯಾರನ್ನು ಸುಳ್ಳು ಹೇಳಬಾರ್ದು ಎನ್ನುವುದು ಈ ಕಥೆಯ ಸಾರಾಂಶ. ಏನಿದೆ ಇದ್ದಿದ್ದಂತೆ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ಇಲ್ಲಾಂದ್ರೆ ನಮ್ಮ ಬಗ್ಗೆ ಆ ಕಡೆಯವರು ಕೆಟ್ಟದಾಗಿ ತಿಳ್ಕೊಳ್ತಾರೆ, ನೋಡ್ರಿ ಇವರು ಮುಚ್ಚಿಟ್ಟಿದ್ದಾರೆ ತಮ್ಮ ವಯಸ್ಸನ್ನು ಅಂತ ಕೆಟ್ಟದಾಗಿ ತಿಳ್ಕೊಳ್ಳಿಕ್ಕೆ ಮಾಸ್ಕಾರ ಮಾಡಿದಂತಾಗುತ್ತೆ. ಆದ್ರಿಂದ ಯಾರೇ ಏನೇ ಕೇಳಿ ಸರಿಯಾದ ಉತ್ತರವನ್ನು ಕೊಟ್ಟಾಗ ನಮ್ಮ ವ್ಯಕ್ತಿತ್ವ ಅವರಿಗೆ ಇಷ್ಟ ಆಗುತ್ತೆ, ನಾವು ಸುಳ್ಳು ಉತ್ತರ ಕೊಟ್ಟಾಗ ನಮ್ಮ ವ್ಯಕ್ತಿತ್ವ ಬೇರೊಬ್ಬರಿಗೆ ಇಷ್ಟ ಆಗಲ್ಲ, ನಮ್ಮನ್ನ ಯಾವಾಗ್ಲೂ ನಂಬುವುದೂ ಇಲ್ಲ. ಆದ್ರಿಂದ ನೀವು ಸಹ ಯಾರೇ ವಯಸ್ಸು ಕೇಳಿದಾಗ ಸರಿಯಾದ ಉತ್ತರವನ್ನು ಕೊಡಿ. ಈಗ ನಾವು ಎರಡನೇದು ಕತೆ ಕೇಳುವ ಮೂರನೇ ಕತೆ, ಕಳ್ಳರು ಬಂದರು. ಕಳ್ಳರು ಬಂದರು ನಜೀರುದ್ದೀನನ ಮನೆಗೆ. ನಜೀರುದ್ದೀನನ ಮನೆಗೆ ಅವ್ರ ಮನೆಗೆ ಯಾವ್ದಂದ್ರೆ ಕಳ್ಳರು ಬಂದು ನಜೀರುದ್ದೀನನ ಮನೆಗೆ ಏನ್ ಮಾಡಿದ್ರು ಅವ್ರು ಬಂದು ಅನ್ನೋದು ಈ ಒಂದು ಮೂರನೆಯ ಕಥೆಯಲ್ಲಿ ವಿವರಣೆ ಇದೆ. ನೋಡೋಣ ಬನ್ನಿ. ಒಂದು ರಾತ್ರಿ 4-5 ಮಂದಿ ಕಳ್ಳರು ನಜೀರುದ್ದೀನ ಮನೆಗೆ ನುಗ್ಗಿದರು. ನೋಡಿ ಯಾವಾಗ್ಲೂ ಕಳ್ಳು ಯಾವ ಟೈಮಲ್ಲಿ ಬರ್ತಾರೆ ಅಂದ್ರೆ, ಅಂದ್ರೆ ಯಾವ ಸಮಯದಲ್ಲಿ ಬರ್ತಾರೆ ಅಂದ್ರೆ ರಾತ್ರಿಯ ಟೈಮ್ನಲ್ಲಿ, ಅಂದ್ರೆ ಕತ್ತಲು ಇರ್ತಕ್ಕಂತಹ ಸಮಯದಲ್ಲಿ ಕಳ್ಳರು ಬರ್ತಾರೆ. ಯಾಕಂದ್ರೆ ಕತ್ತಲಿದ್ದಾಗ ಅವ್ರನ್ನ ಗುರ್ತಿಡಿಯೋಕು ಬರಲ್ಲ, ಎಲ್ಲರೂ ನಿದ್ರಾ ಅವಸ್ಥೆಯಲ್ಲಿ ಇರ್ತಾರೆ. ಎಚ್ಚರಿಕೆ ಏನಿದ್ರೆ ಕಳ್ಳನ್ನ ಹಿಡಿದ್ಬಿಡ್ತಾರೆ, ಅದೇ ನಿದ್ರಾವಸ್ಥೆಯಲ್ಲಿದ್ರೆ ಕಳ್ಳನ್ನ ಹಿಡಿಲಿಕ್ಕೆ ಆಗಲ್ಲ. ಎಲ್ಲರೂ ನಿದ್ರೆ ಮಾಡ್ತಿದ್ರು ಅವರಿಗೆ ಅವರ ಒಂದು ಕೆಲಸ
ಸುಲಭ ಆಗುತ್ತೆ. ಆದ್ದರಿಂದ ಅವರು ಯಾವಾಗಲೂ ರಾತ್ರಿ ವೇಳೆಯಲ್ಲಿ ಕಳ್ಳರು ಬರ್ತಿರ್ತಾರೆ. ಅದೇ ರೀತಿ ಈ ಒಂದು ಕಥೆಯಲ್ಲಿಯೂ ಸಹ ನಜೀರುದ್ದೀನ್ ಮನೆಗೆ ರಾತ್ರಿ ಕಳ್ಳರು ಬರ್ತಿದ್ರು. ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಜೀರುದ್ದೀನ್ ಮನೆಗೆ ನುಗ್ಗಿದ್ರು. ಎಷ್ಟು ಜನ ಇದ್ರು ಅವರು? ನಾಲ್ಕೈದು ಅಂದ್ರೆ ನಾಲ್ಕಾರು ಜನ ಅಂತ ಹೇಳ್ತೀವಲ್ಲ, ನಾಲ್ಕು ಅಥವಾ ಐದು ಜನ ಕಳ್ಳರು ನಜೀರುದ್ದೀನ್ ಮನೆಗೆ ಬಂದ್ರು. ದೂರದಿಂದಲೇ ಇದನ್ನು ಗಮನಿಸಿದ ನಜೀರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ. ಅಂದ್ರೆ ಇವನು ಗಮನಿಸಿದ, ಯಾರೋ ಎಚ್ಚರಿಕೆ ಆಯ್ತಲ್ವ, ಆಗ ನಾಲ್ಕೈದು ಮಂದಿಯನ್ನು ನೋಡಿ ಓ ನಮ್ಮನೆಗೆ ಕಳ್ಳರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಏನ್ ಮಾಡ್ತಾನೆ, ಒಂದು ಬೀರುವಾದಲ್ಲಿ ಮನೆಯಲ್ಲಿ ಗಾಡ್ರೇಜ್ ಇದೆಲ್ಲ ಆ ರೀತಿ ಒಂದು ಬೀರುವ ಅಂದ್ರೆ ಅಲಮಾರಿ ಇರ್ತಲ್ಲ, ಆ ಅಲಮಾರಿನಲ್ಲಿ ಹೋಗಿ ಇವನು ಬಚ್ಚಿಟ್ಕೊಂಡ್ಬಿಡ್ತಾನೆ. ಬಂದವರು ಏನೋ ಒಂದು ಹಿಡ್ಕೊಂಡು ಹೋಗ್ತಾರಲ್ಲ, ಆದ್ರಿಂದ ಅವನನ್ನು ಏನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವನು ಹೋಗಿ ಬೀರುವಾದಲ್ಲಿ ಬಚ್ಚಿಟ್ಕೊಳ್ತಾರೆ. ಅದ್ರ ಒಳಗಡೆ ಹೋಗಿ ಬಾಗಿಲು ಹಾಕಿಕೊಂಡ. ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು. ಕಳ್ಳರು ಏನ್ ಮಾಡ್ತಾರೆ, ಬಂದ ತಕ್ಷಣ ಎಲೆಯಲ್ಲಿ ಏನೇನ್ ಸಂಪತ್ತು ಇಟ್ಟಿದ್ದಾರೆ ಅಥವಾ ಎಲೆಯಲ್ಲಿ ಏನೇನ್ ಬಂಗಾರ ಇಟ್ಟಿದ್ದಾರೆ ಅಥವಾ ನಾಣ್ಯಗಳಿಟ್ಟಿದ್ದಾರೆ ಅಂತ ಹುಡುಕ್ತಾರಲ್ಲ, ಅದೇ ರೀತಿ ಕಳ್ಳರು ಎಲ್ಲಾ ಮನೆಯನ್ನು ಜಾಲಾಡಿದ್ರು. ಅಂದ್ರೆ ಎಲ್ಲಾ ಕಡೆ ಹುಡುಕಲು ಮುಂದಾದ್ರು, ಏನೂ ಸಿಗಲಿಲ್ಲ. ನೋಡ್ರಿ ನಜೀರುದ್ದೀನ್ ಮನೆಯಲ್ಲಿ ಯಾವುದೇ ವಸ್ತು ಇರಲಿಲ್ಲ, ಯಾವುದೇ ಬಂಗಾರ ಇರಲಿಲ್ಲ, ಯಾವುದೇ ನಾಣ್ಯಗಳು ಇರಲಿಲ್ಲ, ದುಡ್ಡು ಸಹ ಇರಲಿಲ್ಲ. ಆದರೂ ಕಳ್ಳರು ಬಿಡಲಿಲ್ಲ. ಅಂದ್ರೆ ಕಳ್ಳರಿಗೆ ಏನಿಸ್ತು, ಇಲ್ಲೆಲ್ಲೂ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇರುತ್ತೆ ಅಂತೇಳಿ ಪ್ರತಿಯೊಂದು ಸ್ಥಳದಲ್ಲಿಯೂ ಅವರು ಹುಡುಕಾಟ ತೊಡಗಿದರು. ಏನಾದರೂ ಸಿಗಬಹುದು, ಪುನಃ ಮನೆಯನ್ನೆಲ್ಲ ಹುಡುಕಿದರು. ನೋಡ್ರಿ ಅವರು ಅಲ್ಲಿಗೆ ಬಿಡ್ತಾ ಇಲ್ಲ, ಏನು ಸಿಗ್ಲಿಲ್ಲ ಅಂತೇಳಿ ಹೋಗ್ತಾ ಇಲ್ಲ, ಮತ್ತೊಮ್ಮೆ ಹುಡುಕಿದರು. ಎಲ್ಲೋ ಇಟ್ಟಿರ್ತಾನೆ ಇವನು, ತುಂಬಾ ಬುದ್ಧಿವಂತ ಇದ್ದಾನೆ ಅಂತೇಳಿ ಮತ್ತೊಮ್ಮೆ ಎಲ್ಲಾ ಸ್ಥಳಗಳನ್ನು ಅವರು ಹುಡುಕಾಡ ತೊಡಗಿದರು. ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. ನೋಡ್ರಿ ಅವನು ಏನ್ ಸಿಕ್ತು, ಒಬ್ಬ ಕಳ್ಳ ಎಲ್ಲ ಹುಡುಕಿದಾಗ ಅಲ್ಲಿ ಬೀರ್ವ ಒಂದಿತ್ತು, ಆ ಒಂದು ಬೀರ್ವ ಅವನ ಕಣ್ಣಿಗೆ ಸಿಕ್ಕಿತ್ತು. ಅಂದ್ರೆ ಆ ಬೀರ್ವದಲ್ಲಿ ಏನೋ ಇದೆ ಎನ್ನುವ ಒಂದು ಆಸೆ ಅವನ ಕಣ್ಣಲ್ಲಿ ಬಂತು. ಆಗ ಅವನು ಬೀರ್ವ ಕಡೆ ಹೋಗ್ತಾನೆ. ಆ ಬೀರ್ವದಲ್ಲಿ ಯಾರಿದ್ರು? ನಜೀರುದ್ದೀನ್ ಬಚ್ಚಿಟ್ಕೊಂಡಿದ್ದ. ಆದ್ರೆ ಕಳ್ಳನಿಗೆ ನಜೀರುದ್ದೀನ್ ಅಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಏನೋ ಒಂದು ಸಂಪತ್ತು ಸಿಗುತ್ತೆ ನನಗೆ ಅಂತ ಅವನು ಆಸೆ ಪಟ್ಟು ಆ ಒಂದು ಬೀರ್ವಾದ ಕಡೆಗೆ ಹೋಗ್ತಾನೆ. ಆ ಒಂದು ಬೀರ್ವ ಕಣ್ಣಿಗೆ ಬಿತ್ತು ಖುಷಿಯಾಯಿತು ಆ ಕಳ್ಳನಿಗೆ. ಈಗ ಏನನ್ಸುತ್ತೆ, ಇಷ್ಟೊತ್ತು ನಾವು ಹುಡುಕಿದ್ವಿ ಏನು ಸಿಗ್ಲಿಲ್ಲ, ಈಗ ಆ ಬೀರ್ವ ಕಾಣ್ತಾ ಇದೆ, ಆ ಬೀರ್ವದಲ್ಲಿ ಏನೋ ಇದೆ, ನನಗೇನೋ ಒಂದು ಸಿಗುತ್ತೆ ಅಂತ ಅವನಿಗೆ ಖುಷಿಯಾಯಿತು. ಅದಾದ್ಮೇಲೆ ಏನಾಯ್ತು, ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಎಂದು ಬೀರು ಬಾಗಿಲು ತೆರೆದ. ನೋಡಿ ಅವನ ಆಸೆ ಏನಾಗಿತ್ತು, ಏನೋ ಒಂದು ಸಿಗುತ್ತೆ ನನಗೆ, ಆಗ ನನ್ಗೆ ಸಿಕ್ಬಿಡ್ತು ಅಂತ ಆ ಬೀರು ಬಾಗಿಲನ್ನು ಹಿಂಗೆ ತೆಗಿತಾನೆ. ತೆಗೆದಾಗ ಏನಾಗುತ್ತೆ, ಅಲ್ಲಿ ನಜೀರುದ್ದೀನ್ ಇರುವುದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ, ಅಂದ್ರೆ ಶಾಕ್ ಆಗುತ್ತೆ. ಸದ್ಯ ಬೀರುವಿನಲ್ಲಿ ಏನಾದ್ರೂ ಸಿಕ್ಕೇ ಸಿಗುತ್ತೆ ಎಂದು ಬೀರು ಬಾಗಿಲು ತೆರೆದ. ಅಲ್ಲಿ ನಜೀರುದ್ದೀನ್ ಮುದುಡಿ ಕುಳಿತಿದ್ದ. ಅಂದ್ರೆ ಹಿಂಗೆ ಮುಚ್ಕೊಂಡು, ಅದರಲ್ಲಿ ಹಿಡಿಸ್ಬೇಕಂದ್ರೆ ಸ್ವಲ್ಪ ನಾವು ಮುಚ್ಕೊಂಡು ಕುತ್ಕೋಬೇಕಾಗುತ್ತೆ. ಆ ತರ ಕುತ್ಕೊಂಡಿರ್ತಕ್ಕಂತ ನಜೀರುದ್ದೀನ್ ಅನ್ನು ಆ ಒಂದು ಕಳ್ಳ ನೋಡಿ ಆಶ್ಚರ್ಯನಾದ. ಅರೆ ಇಲ್ಲೇನು ಮಾಡುತ್ತಿದ್ದೀಯ, ಕಳ್ಳ ಹೇಳಿದ. ನೋಡ್ರಿ ಅಲ್ಲಿ ನೋಡಿದ ತಕ್ಷಣ ಕಳ್ಳ ಏನ್ ನೀನ್ ಏನ್ ಮಾಡ್ತಿದೀಯ ಇಲ್ಲಿ ಅಂತ ಪ್ರಶ್ನೆ ಮಾಡಿದ. ಆಗ ಪ್ರಶ್ನೆಗೆ ಉತ್ತರ ಯಾರು ಹೇಳ್ಬೇಕಿತ್ತು, ಆ ಒಂದು ನಜೀರುದ್ದೀನ್ ಹೇಳ್ಬೇಕಿತ್ತು. ಆ ಒಂದು ಚಿತ್ರ ನನಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಮೊದಲು ಕೂತಿದ್ದಂತಹ ನಜೀರುದ್ದೀನ್ ಇದ್ದಾನೆ, ಅವನ ಬಳಿ ಕಳ್ಳ ಇದ್ದಾನೆ. ಆ ಕಳ್ಳ ಇದನ್ನು ನೋಡಿ ಆಶ್ಚರ್ಯ ಆಗಿ ಏನಿದು, ಏನ್ ಮಾಡ್ತಿದೀಯ ನೀವು ಅಂತ ಪ್ರಶ್ನೆ ಕೇಳ್ತಾನೆ. ಆಗ ನಜೀರುದ್ದೀನ್ ಏನಂತ ಹೇಳ್ತಾನೆ ನೋಡಿ, ನಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು, ಅಂದ್ರೆ ನಿಮ್ಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗ್ಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ. ನೋಡಿ ಅವನು ಯಾವುದೋ ವಿಚಾರವಾಗಿ ಭಯ ಪಟ್ಟು ಅಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಆದ್ರೂ ಆ ಒಂದು ವಿಷಯ ಅವನು ಹೇಳಿಲ್ಲ, ನಮ್ಮ ಮನೆಯಲ್ಲಿ ನಿಮ್ಗೆ ಏನು ಸಿಗ್ಲಿಲ್ಲಲ್ಲ, ನನ್ ಕಡೆ ಏನು ಇಲ್ಲ ಅಲ್ಲ, ಅದಕ್ಕೆ ನನಗೆ ನಾಚಿಕೆ ಆಗ್ಬಿಡಿದೆ. ಅಂದ್ರೆ ನೀವು ಹೊರಗಡೆ ಹೋಗಿ ಏನಂತ ಮಾತಾಡ್ಕೊಳ್ತೀರಾ, ನಜೀರುದ್ದೀನ್ ಮನೆಯಲ್ಲಿ ಏನು ಸಂಪತ್ತು ಇಲ್ಲ ಅಂತ ಹೇಳ್ತೀರಾ, ಅದಕ್ಕೆ ನಾನು ನಿಮ್ಗೆ ಮುಖ ತೋರಿಸಲಾರದೆ ಈ ಒಂದು ಬೀರ್ವದಲ್ಲಿ ನಾನು ಬಂದು ಸೇರಿಕೊಂಡಿದ್ದೇನೆ ಅಂತ ಒಂದು ತಕ್ಷಣದ ಉತ್ತರ ಒಂದು ಕಳ್ಳನಿಗೆ ಹೇಳಿದ್ದಾನೆ. ಇಲ್ಲಿ ನಮ್ಗೆ ಗೊತ್ತಾಗ್ಬೇಕಿರುವ ಸಾರಾಂಶ ಏನು ಅಂದ್ರೆ, ಅವನ ಬಳಿ ಇಲ್ಲದಂತೆ ಅಂದ್ರೆ ತೋರಿಸ್ಕೊಳ್ಳಕ್ಕೆ ಅಂದ್ರೆ ನನ್ ಕಡೆ ಏನೂ ಇಲ್ಲ ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅಂತ ಏನೋ ಒಂದು ಉತ್ತರ ಹೇಳ್ಬೇಕಲ್ಲ, ಬಚ್ಚಿಟ್ಕೊಂಡಿದ್ದಾನಲ್ಲ
ಆದ್ರಿಂದ ಅವನಿಗೆ ಯಾವುದೋ ಒಂದು ಉತ್ತರ ಹೇಳ. ನಮ್ಮ ಮನೆಯಲ್ಲಿ ಏನೂ ಇಲ್ಲಲ್ಲ, ಅದಕ್ಕೆ ನಾನು ನಿಮ್ಗೆ ಮುಖ ತೋರಿಸಲಿಕ್ಕೆ ಆಗ್ತಿಲ್ಲ, ಆದ್ರಿಂದ ನಾನು ಇಲ್ಲಿ ರಚಿಟ್ಕೊಂಡಿದ್ದೀನಿ ಅಂತ ವ್ಯಂಗ್ಯವಾಗಿ ಉತ್ತರ ಹೇಳಿದ. ಆಗ ಕಳ್ಳ ಏನ್ ಮಾಡ್ತಾನೆ, ಸಂಪತ್ತು ಸಿಗ್ಲಿಲ್ಲ, ನಜೀರುದ್ದೀನ್ ಹತ್ರ ಏನು ಇಲ್ಲ ಅಂತ ಹೇಳಿ ಆ ಕಳ್ಳರೆಲ್ಲರೂ ಮತ್ತೆ ವಾಪಸ್ ಮನೆಗೆ ಹೋಗ್ಬಿಡ್ತಾರೆ. ಈ ರೀತಿ ನಜೀರುದ್ದೀನ್ ಕೆಲವೊಂದು ಹಾಸ್ಯ ಚಟುವಟಿಕೆಗಳನ್ನು ಮಾಡ್ತಿರ್ತಾನೆ. ಇವತ್ತಿನ ಈ ತರಗತಿಯಲ್ಲಿ ನಾವು ಎರಡು ಕಥೆಗಳನ್ನು ಕೇಳಿದ್ವಿ. ಒಂದೇದು ವಯಸ್ಸು ಎಂಬ ವಿಷಯ ಬಗ್ಗೆ ನಜೀರುದ್ದೀನ್ ಕಥೆ, ಎರಡನೇದು ಕಳ್ಳರು ಬಂದರು ನಜೀರುದ್ದೀನ್ ಮನೆಗೆ ಎಂಬ ಎರಡು ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೀರಲ್ಲ. ಈ ಒಂದು ಎರಡು ವಿಷಯಗಳ ಬಗ್ಗೆ ನಾನೊಂದು ಚಟುವಟಿಕೆ ಕೊಡ್ತೇನೆ. ಯಾವ ಚಟುವಟಿಕೆ ಅಂದಾಗ, ಈ ಒಂದು ನಜೀರುದ್ದೀನ್ ಕಥೆಗಳಲ್ಲಿ ಇವತ್ತಿನ ಪಾಠಗಳಾಗಿ ವಯಸ್ಸು ಮತ್ತು ಕಳ್ಳರು ಮನೆಗೆ ಬಂದರು ಎನ್ನುವ ವಿಚಾರಧಾರೆಗಳು ತಿಳಿದಿದೆಯಲ್ಲ. ಈ ಎರಡೂ ವಿಚಾರಧಾರೆಗಳಲ್ಲಿ ನಜೀರುದ್ದೀನ್ನ ವ್ಯಕ್ತಿತ್ವದ ಬಗ್ಗೆ, ಗುಣದ ಬಗ್ಗೆ ಎರಡು ಲೈನ್ಗಳಲ್ಲಿ ಅಂದ್ರೆ ಎರಡು ಗೆರೆಗಳಲ್ಲಿ ನೀವು ಉತ್ತರ ಬರೆಯಿರಿ. ನಜೀರುದ್ದೀನ್ ಸ್ವಾರ್ಥಿ, ನಜೀರುದ್ದೀನ್ ಸುಳ್ಳ, ನಜೀರುದ್ದೀನ್ ಸಂಪತ್ತು ಇಲ್ಲದವ ಎನ್ನುವ ಉತ್ತರಗಳನ್ನು ಬರೆದು ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮಾಡಿ.